ರೈತ ಬಾಂಧವರೇ, ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಪ್ರತಿ ಗುರುವಾರ ಸಾಯಂಕಾಲ 6:30 ಗಂಟೆಗೆ ನಿಮ್ಮ ಮುಂದೆ ಜವಾರಿ ಬಸಣ್ಣ ಬರ್ತಾ ಇದ್ದಾನೆ. ಪಶುಪಾಲಕರಿಗೆ ಇದು ಒಂದು ಅತ್ಯುತ್ತಮವಾದಂಥ ಮಾಹಿತಿ. ಈ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ನಾನು ಡಾಕ್ಟರ್ ದೇವೇಂದ್ರಪ್ಪ ಎಸ್ ಅಂತ ಹೇಳ್ತಾ ಇದ್ದೀನಿ. ಪಶುಪಾಲಕರಿಗೆ ಕೃಷಿ ಮುನ್ನಡೆಯಲ್ಲಿ ಜವಾರಿ ಬಸಣ್ಣ ಅಂತ ಮಾಹಿತಿ ಸಾಕಷ್ಟು ಬರ್ತಾ ಇದೆ. ಆ ಮಾಹಿತಿ ಹೊತ್ತುಕೊಂಡು ಜವಾರಿ ಬಸಣ್ಣ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ತಾವೆಲ್ಲರೂ ಮಾಹಿತಿ ಮಾಡ್ಕೋಬೇಕಂತ ನಾನು ಇಲ್ಲಿ ಕೇಳ್ಕೊತೇನೆ. ಪ್ರತಿ ಗುರುವಾರ ಸಾಯಂಕಾಲ 6:30 ಗಂಟೆಗೆ ಪಶುಪಾಲಕರಿಗೆ ಕೃಷಿ ಮುನ್ನಡೆಯಲ್ಲಿ ಜವಾರಿ ಬಸಣ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಕೇಳುಗ ಮಿತ್ರರಿಗೆ ಜವಾರಿ ಬಸಣ್ಣನ ನಮಸ್ಕಾರಗಳು. ಈ ವಾರ ಬಹಳ ಆಸಕ್ತಿದಾಯಕವಾದಂಥ ವಿಷಯವೊಂದನ್ನು ತಗೊಂಡು ಬಂದೀನಿ ನಾನು. ಈಗಾಗಲೇ ಇದು ಕೃಷಿ ಮುನ್ನಡೆ ಪತ್ರಿಕೆ ಒಳಗೆ ಪ್ರಕಟವಾದದ್ದು. ಕಲಗಟ್ಟಿಯಿಂದ ಫಕೀರಪ್ಪ ಮಾಗಳದ ಅನ್ನೋರು ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಯ ಹೆಡ್ಡಿಂಗ್ ಏನಪ್ಪ ಅಂತಂದರೆ, ಎಮ್ಮಿಗೆ ಇಡಕ್ಕೆ ಹಾದೈತ್ರಿ, ಎಮ್ಮಿಗೆ ಇಡಕ್ಕೆ ಹಾದೈತ್ರಿ. ನಮ್ಮ ಎಮ್ಮಿ ಆಗ ಈದ್ ಒಂದು ತಿಂಗಳಾಗಿತ್ತರೆ, ಬರ್ಬರ್ತಾ ದಾಣಿ ತಿನ್ನೋದು ಕಡಿಮೆ ಮಾಡಿತ್ರಿ. ಸ್ವಲ್ಪ ದಂಟು ಕಡಿತಿದ್ರೆ ಆಮೇಲೆ ಆ ದಂಟನ್ನು ಬಿಡ್ತೀರಿ. ನಂತರ ಬರೇ ಮ್ಯಾಲಿನ ರೌದಿ ಆಟ ತಿನ್ನಾಕತ್ರಿ. ಅಲ್ರಿ, ಮೊದಲು ನೋಡೋಕೆ ಎಷ್ಟು ದುಂಡ್ಗ ಇತ್ತು, ಈಗಂತೂ ಎಲುಬು ತೊಗಲು ಎರಡ ಉಳ್ದಾವ ನೋಡ್ರಿ. ಅಸ್ಥಿ ಪಂಜರ ಎದ್ದು ಕಾಣ್ತೈತ್ರಿ. ಬಾಯಾಗಿಂದ ಒಂದು ನಮೂನಿ ಸಿಹಿ ವಾಸನೆ ಬರ್ತೈತ್ರಿ. ಹಾಲಂತೂ ಕೇಳಬೇಡ್ರಿ, ಇಲ್ಲ ಇಲ್ರಿ, ಕೊಡದ ಬಂದ್ ಮಾಡೈತ್ರಿ. ಡಾಕ್ಟ್ರಿಗೆ ತೋರಿಸಿದ್ರೆ ಇದಕ್ಕೆ ಅವರು ಎಮ್ಮಿ ಮೈಯಾಗಿನ ರಕ್ತದೊಳಗೆ ಅದೇನೋ ಸಕ್ಕರೆ ಅಂಶ ಕಡಿಮೆ ಆಗಿತ್ತಂತ್ರಿ, ಕೀಟೋನ್ ಕಣಗಳು ಹೆಚ್ಚಾಗ್ಯಾವಂತ ಹೇಳಿದ್ರಿ. ಆಮೇಲೆ ಅವರು ಸಲೈನ್ ಬಾಟ್ಲಿ ನರದಾಗ ಇಂಜೆಕ್ಷನ್ ಹಾಕಿದ್ರಿ, ಸ್ವಲ್ಪ ಸ್ವಲ್ಪ ಆರಾಮಾಗತ್ತೈತ್ರಿ. ಈ ಜಟ್ಟಿನ ಹೆಸರು ಏನೋ ಹೇಳಿದ್ರಿ, ನನಗೆ ನೆನಪಿಲ್ಲರಿ. ಇದು ಯಾವ ರೋಗ ಇರ್ಬೋದು ಮತ್ತು ಇದ್ರ ಲಕ್ಷಣ, ಚಿಕಿತ್ಸೆ ಮತ್ತು ಮುಂಜಾಗ್ರತೆನ ತಿಳಿಸ್ರಿ ಜವಾರಿ ಬಸಣ್ಣವರೇ ಅಂತ ಪ್ರಶ್ನೆ ಬಂದಿದೆ. ನೋಡ್ರಿ ಫಕೀರಪ್ಪ ಮಗಳಾದವರೇ, ನೀವು ತಿಳಿಸಿರುವ ಲಕ್ಷಣಗಳು ಎಮ್ಮೆಯ ಉಪಾಪಚಯ ಅಂದರೆ ಒಂದು ಅರ್ಥದೊಳಗೆ ಜೀರ್ಣಕ್ರಿಯೆ ಅಂತೀವಲ್ಲ, ಆ ಥರ ಈ ಕ್ರಿಯೆಯ ಒಂದು ತೊಂದರೆಯಿಂದ ಕಾಣಿಸಿಕೊಂಡಿರುತ್ತದೆ. ಈ ಸ್ಥಿತಿಗೆ ಕಿಟೋನು ವಿಷತೆ, ಕಿಟೋಸಿಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ರಕ್ತದಲ್ಲಿನ ಕಿಟೋನ್ ಕಣಗಳು ಅಧಿಕಗೊಂಡು ಮೂತ್ರ, ಹಾಲು ಹಾಗೂ ಶ್ವಾಸದ ಮುಖಾಂತರ ಸಿಹಿ ವಾಸನೆ ಹೊರಹೊಮ್ಮುತ್ತವೆ. ಇದಕ್ಕೆ ಮೂಲ ಕಾರಣ ಶರ್ಕರೆ, ಪಿಷ್ಟ, ವಾಲಟೈಲ್ ಫ್ಯಾಟಿ ಆಮ್ಲಗಳು, ಬಾಷ್ಪಶೀಲ ಫ್ಯಾಟಿ ಆಮ್ಲಗಳು, ಕೊಬ್ಬಿನ ಆಮ್ಲಗಳು, ಇವು ಸರಿಯಾಗಿ ಪಚನಗೊಂಡು ರಕ್ತಗತವಾಗದಿರುವುದು. ಈ ರೋಗದಲ್ಲಿ ಹಸಿವೆ ಇಲ್ಲದಿರುವಿಕೆ, ಅತಿಯಾದ ಜಡತನ ಅಥವಾ ಉದ್ರೇಕತೆ, ದೇಹದ ತೂಕದಲ್ಲಿ ಇಳಿಕೆ ಮತ್ತು ಹಾಲಿನ ಇಳುವರಿಯಲ್ಲಿ ಗಣನೀಯ ಪ್ರಮಾಣದ ವ್ಯತ್ಯಾಸ ಕಾಣಿಸಿಕೊಳ್ಳುತ್ತವೆ. ಹೆಚ್ಚು ಹಾಲು ನೀಡುವ ಹೈನದ ದನಗಳಲ್ಲಿ ಕರು ಹಾಕಿದ 1ನೇ ತಿಂಗಳಿನ ಹೊತ್ತಿಗೆ, ಒಮ್ಮೊಮ್ಮೆ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಮತ್ತು 3-4ನೇ ಸೂಲಿನಲ್ಲೂ ಕೂಡ ಕೀಟೋಸಿಸ್ ಗೋಚರಿಸುತ್ತದೆ. ಸೇವಿಸಲಾದ ಸಸ್ಯಜನ್ಯ ನಾರಿನ ಆಹಾರ ಪದಾರ್ಥಗಳು, ಸೆಲ್ಯುಲೋಸ್ ಅಂತ ಏನು ಹೇಳ್ತೀವಲ್ಲ, ದನದ ಜಠರದಲ್ಲಿರುವ ಉಪಕಾರಿ ಸೂಕ್ಷ್ಮ ಜೀವಾಣುಗಳಿಂದ ವಾಲಟೈಲ್ ಫ್ಯಾಟಿ ಆಮ್ಲಗಳನ್ನು ಉತ್ಪಾದಿಸುತ್ತವೆ. ಅವುಗಳಲ್ಲಿ ಪ್ರಾಪಿಯಾನಿಕ್ ಆಮ್ಲ ಹಾನಿಕಾರಕ ಕೀಟೋನ್ ಕಣಗಳ ಉತ್ಪಾದನೆಯನ್ನು ತಡೆಗಟ್ಟುತ್ತವೆ. ಲಿವರ್ ಅಥವಾ ಯಕೃತ್ ಅಂತ ಏನು ಕರಿತೀವಲ್ಲ, ಲಿವರ್ ಮುಖಾಂತರ ಈ ಪ್ರಾಪಿಯಾನಿಕ್ ಆಮ್ಲವು ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ಶಕ್ತಿ ನೀಡುವುದರ ಜೊತೆಗೆ ಹಾಲಿನಲ್ಲಿ ಸಕ್ಕರೆಯಾಗಿ ಮತ್ತು ಜೀವಕೋಶಗಳ ಉಪಾಪಚಯ ಕ್ರಿಯೆಯಲ್ಲಿ ನೆರವಾಗುತ್ತದೆ. ರಸಭರಿತ ದಪ್ಪನೆಯ ಮೇವಿನಿಂದ ತಯಾರಿಸಿದ ಸೈಲೇಜ್ನಲ್ಲಿ ಅಂದರೆ ರಸಮೇವ್ ಅಂತ ಏನು ಕರಿತೀವಲ್ರಿ, ಅದರೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಬ್ಯೂಟ್ರಿಕ್ ಆಮ್ಲ ಹೊಂದಿರುವುದು ಕೀಟೋನ್ ಕಣಗಳ ಸಂಗ್ರಹಕ್ಕೆ ಕಾರಣವಾಗಿರುತ್ತದೆ. ಕೀಟೋಸಿನ್ಸ್ನಲ್ಲಿ ಹಾರ್ಮೋನ್ಗಳ ಪಾತ್ರ ಬಹಳ ಮುಖ್ಯ. ಗರ್ಭಾವಸ್ಥೆ ಅಥವಾ ಕರು ಹಾಗುವಿಕೆ ಇತ್ಯಾದಿ ಒತ್ತಡಗಳಿಂದಾಗಿ ಅಡ್ರಿನಲಿನ್ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗಿ ಗ್ಲೂಕೋಕಾರ್ಟಿಕಾಯ್ಡ್ಗಳು ಅಧಿಕಗೊಳ್ಳುತ್ತವೆ. ಇದರ ಪರಿಣಾಮವಾಗಿ ದೇಹದಲ್ಲಿನ ಪ್ರೋಟೀನನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಜರುಗುತ್ತದೆ. ಅಡ್ರಿನಲಿನ್ ಗ್ರಂಥಿಯು ದಣಿವಿಗೆ ಒಳಗಾದಾಗ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವು ಕೂಡ ಅತ್ಯಂತ ಕಡಿಮೆಯಾಗುತ್ತದೆ. ಇದು ರಕ್ತದಲ್ಲಿ ಕೀಟೋನ್ ಕಣಗಳ ಹೆಚ್ಚುವರಿ ಸಂಗ್ರಹಕ್ಕೆ ಕಾರಣವಾಗುತ್ತದೆ. ಇದು ಕೇಳಲಿಕ್ಕೆ ಒಂದು ಸ್ವಲ್ಪ ಸಂಕೀರ್ಣವೆನಿಸಿದರೂ ಒಂದಕ್ಕೊಂದು ಸಂಬಂಧ ಇರೋದರಿಂದ ಅದನ್ನು ಹೇಳಲೇಬೇಕು. ಒಮ್ಮೊಮ್ಮೆ ಅನ್ಯ ಕಾರಣಗಳಿಂದಾಗಿ ಕೀಟೋಸಿಸ್ ಬರಬಹುದು.
ಮೆಲುಕು ಹಾಕುವ ದನಗಳಲ್ಲಿ ಅಂದರೆ ನಮಗೇನು ಆಕಳ ಎಮ್ಮಿ ಎತ್ತು ಹೋರಿ ಹಿಂಗೇನು ಹೇಳ್ತೀವಲ್ಲ ಎಲ್ಲದರಲ್ಲೂ ಜಠರದ ಮೂರನೇ ಭಾಗ ಸ್ಥಳಾಂತರಗೊಂಡಿದ್ದರೆ, ಓಡಿಸೋ ದನ ಹಾರಾಡಿದ್ದರೆ ಜಿಗದಾಡಿದ್ದರೆ ಅಂತ ಹೊತ್ತಿನಲ್ಲಿ ಸ್ಥಳಾಂತರವಾದಾಗ ಹೊಟ್ಟೆಯ ಒಂದು ಭಾಗ ಜರದಿದ್ದರೆ, ಚೂಪಾದ ಲೋಹದ ವಸ್ತುಗಳಿಂದ ಜಠರ ಅಥವಾ ಹೃದಯ ಘಾಸಿಗೊಂಡಿದ್ದರೆ, ಇದನ್ನೇ ಟ್ರೊಮೆಟಿಕ್ ರೆಟಿಕ್ಯುಲರ್ ಪೆರಿಕಾರ್ಡೈಟಿಸ್ ಅಥವಾ ಡಸ್ಟ್ಬಿನ್ ಸಿಂಡ್ರೋಮ್ ಅಂತ ಕರೀತಾರೆ. ಕೆಚ್ಚಲು ಬೇನೆ, ಗರ್ಭಕೋಶದ ಉರಿಯೂತ, ಒಡಲಿನ ಲೋಳ್ ಪೊರೆಯ ಬಾವು ಮುಂತಾದ ಘಾತುಕ ಸಂದರ್ಭದಲ್ಲಿ ಎಮ್ಮೆ ಅಥವಾ ಹಸು ಮೇಯುವುದನ್ನು ನಿಲ್ಲಿಸಿಬಿಟ್ಟಿರುತ್ತದೆ. ಆಗ ದೇಹದಲ್ಲಿನ ಕೊಬ್ಬಿನ ಅಂಶವೆಲ್ಲ ಗ್ಲೂಕೋಸ್ ಆಗಿ ಉತ್ಪಾದನೆಗೆ ಕರಗಿ ಕೊನೆಯಲ್ಲಿ ಉತ್ಪಾದನೆಯಾಗುವ ಕೀಟೋನ್ ಕಣಗಳು ರಕ್ತದಲ್ಲಿ ಸಂಗ್ರಹವಾಗುತ್ತವೆ. ಹೀಗೆ ರಕ್ತದಲ್ಲಿ ಸಂಗ್ರಹವಾಗುವ ಕೀಟೋನ್ ಈ ಒಂದು ಪರಿಸ್ಥಿತಿಗೆ ಕಾರಣವಾಗುತ್ತವೆ. ಕೀಟೋಸಿಸನ್ನು ಎರಡು ರೂಪದಲ್ಲಿ ಕಾಣಬಹುದು. ಮೊದಲನೇದಾಗಿ ತೀವ್ರವಾಗಿ ಸೊರಗುವ ಸ್ವರೂಪ, ಬಹಳಷ್ಟು ಬೇಗ ಸ್ವರ್ಗಿ ಹೋಗುವಂಥ ಒಂದು ಸ್ವರೂಪ ಅಂದರೆ ಆ ರೂಪ. ಈ ರೂಪದಲ್ಲಿ ಕ್ರಮೇಣವಾಗಿ ದನಗಳ ಹಸಿವು, ಹಾಲಿನ ಉತ್ಪಾದನೆ ಮತ್ತು ದೇಹದ ತೂಕ ಕಡಿಮೆಯಾಗುತ್ತಾ ಹೋಗುತ್ತದೆ. ಅತ್ಯಂತ ಆಶ್ಚರ್ಯಕರವೆಂದರೆ ಪ್ರಾರಂಭದಲ್ಲಿ ಕಾಳು ಕಡಿಗಳನ್ನು ನಂತರ ರಸಮೇವನ್ನೂ ತಿನ್ನಲು ನಿರಾಕರಿಸುವ ದನಗಳು ತಿಳುವಾದ ರವದಿಯಂಥ ಮೇವನ್ನು ಮಾತ್ರ ಆಯ್ದುಕೊಂಡು ತಿನ್ನಲು ಇಷ್ಟಪಡುತ್ತವೆ. ರೈತ ಬಾಂಧವರು ಇದನ್ನು ಗಮನಿಸಬೇಕು. ಚರ್ಮದ ಕೆಳಗಿನ ಕೊಬ್ಬು ಕರಗುತ್ತಾ ಹೋದಂತೆ ದನವು ಕೇವಲ ಎಲುಬಿನ ಹಂದರದಂತೆ ಕಾಣಿಸುತ್ತದೆ. ಹಾಲಿನಲ್ಲಿ ಸಿಹಿ ವಾಸನೆ ಬರುತ್ತದೆ. ಹೀಗಾಗಿ ಇದಕ್ಕೆ ಆಡು ಭಾಷೆಯಲ್ಲಿ ದನಗಳ ಪರಿಮಳ ರೋಗವೆಂತಲೂ ಮತ್ತು ಕೀಟೋನ್ ಕಣಗಳ ಸಿಹಿ ವಾಸನೆಯಿಂದಾಗಿ ಅಸಿಟೋನೀಮಿಯಾ ಅಂತಲೂ ಕರೆಯುತ್ತಾರೆ. ಎರಡನೇ ರೀತಿಯ ಕೀಟೋಸಿಸನ್ನು ನರಗಳ ಮೇಲೆ ಪ್ರಭಾವ ಬೀರುವ ಸ್ವರೂಪ ಎನ್ನುತ್ತಾರೆ. ಈ ರೂಪದಲ್ಲಿ ದನಗಳು ಒಮ್ಮಿಂದೊಮ್ಮೆಲೆ ನಡುಗುವುದು, ಸರ್ಕಲ್ ಆಕಾರದಲ್ಲಿ ಸುತ್ತು ಹಾಕುವುದು, ಕಾಲುಗಳನ್ನು ತೊಡಕಿಸಿಕೊಳ್ಳೋದು, ಕ್ರಾಸಿಂಗ್ ಅಂತ ಏನು ಹೇಳ್ತೀವಲ್ಲ, ಕಾಲು ಒಂದಕ್ಕೊಂದು ತೊಡಕ್ ಬಡ್ಕೊಳ್ಳೋದು, ಕುರುಡುತನ, ತಲೆಯನ್ನು ಅತ್ತಿಂದಿತ್ತ ಹೊಯ್ದಾಡಿಸುವುದು, ಮುಟ್ಟಿದರೆ ಬೆಚ್ಚಿ ಬೀಳುವುದು, ಹೆಚ್ಚು ಜಿಗದಾಡುವುದು, ಗೊತ್ತು ಗುರಿ ಇಲ್ಲದೆ ಓಡಾಡುವುದು, ತಮ್ಮ ಚರ್ಮವನ್ನು ತಾವೇ ರಭಸದಿಂದ ನೆಕ್ಕಿಕೊಳ್ಳೋದು, ಕೆಲವು ದನ ತಮ್ಮ ಮೈನು ತಾವಾ ನೆಕ್ಕೊಂತಿರ್ತಾವೆ ಹಗಲಲ್ಲಿ ಹಗಲಲ್ಲಿ ಹಗಲಲ್ಲಿ, ಅಥವಾ ಬೇರೆ ವಸ್ತುಗಳನ್ನು ಪದೇ ಪದೇ ನೆಕ್ಕುವುದು, ಫಿಟ್ಸ್ ಬಂದಂತೆ ಕಾಲು ಸೆಟಿಸುವುದು ಮುಂತಾದ ಲಕ್ಷಣಗಳನ್ನು ಇವು ತೋರಿಸ್ತವೆ. ಫಿಟ್ಸ್ ಲಕ್ಷಣಗಳು 8 ತಾಸುಗಳ ಅಂತರದಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳಬಹುದು. ಈ ಲಕ್ಷಣಗಳಿರುವ ದನಗಳು ತಮ್ಮ ದೇಹಕ್ಕೆ ತಾವೇ ಗಾಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕೀಟೋಸಿಸನ್ನು ಗುರುತಿಸುವುದು ಹೈನುಗಾರರಿಗೆ ಕಷ್ಟವೆನಿಸಬಹುದು. ಆದರೆ ಹೈನದ ದನಗಳ ದೈನಂದಿನ ಆಹಾರ ಮತ್ತು ಆರೋಗ್ಯದ ಕಡೆ ಸೂಕ್ಷ್ಮವಾಗಿ ಗಮನವಿರಿಸಿರುವವರಿಗೆ ಇದು ಸಾಧ್ಯವಾಗಬಹುದು. ಈ ರೋಗದ ಪ್ರಾರಂಭಿಕ ಹಂತದ ಲಕ್ಷಣಗಳಾದಂಥ ರವದಿಯಂತಹ ತಿಳುವಾದ ಮೇವನ್ನು ಮಾತ್ರ ಆದ್ಯತೆಯ ಮೇರೆಗೆ ತಿನ್ನುವುದು, ಧಾನ್ಯ ಅಥವಾ ಹಿಂಡಿ ಮಿಶ್ರಣ ಅಂದರೆ ದಾಣಿ ಮಿಶ್ರಣ ಅಂತ ಏನು ಹೇಳ್ತೀವಲ್ಲ ಆ ದಾಣಿ ಮಿಶ್ರಣವನ್ನು ಸಾರ ಸಗಟ ತಿರಸ್ಕರಿಸುವ ದನಗಳು ಉಪಾಪಚಯ ತೊಂದರೆಯಿಂದಾಗಿ ಬಳಲುತ್ತವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕೆಲವೇ ದಿನಗಳಲ್ಲಿ ದನದ ಮೈಯೆಲ್ಲ ಸೊರಗಿ ದೂಡಿದರೆ ಬಿದ್ದು ಬಿಡುವಂತಹ ಅಶಕ್ತ ಪರಿಸ್ಥಿತಿ ಉಂಟಾಗುವುದು ಗಮನಕ್ಕೆ ಬರಬಹುದು. ಬಂದ ಕೂಡಲೇ ಪಶುವೈದ್ಯಕೀಯ ಆಸ್ಪತ್ರೆಗೆ ನೆರವು ಪಡೆಯಲೇಬೇಕು. ಆಸ್ಪತ್ರೆಯಲ್ಲಿ ಅಂಥ ದನಗಳ ರಕ್ತದ ಪರೀಕ್ಷೆ ಮಾಡುತ್ತಾರೆ. ನಿಗದಿತ ಪ್ರಮಾಣದಲ್ಲಿ ಗ್ಲುಕೋಸ್ ಇಲ್ಲದಿರುವುದು ಹಾಗೂ ಕೀಟೋನ್ ಕಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವುದನ್ನು ಪತ್ತೆ ಹಚ್ಚುತ್ತಾರೆ. ಮೂತ್ರ ಹಾಗೂ ಹಾಲಿನಲ್ಲಿರುವ ಕೀಟೋನ್ ಕಣಗಳ ಪ್ರಮಾಣವು ಅಧಿಕಗೊಂಡಿದ್ದರೂ ಕೀಟೋಸಿಸ್ ರೋಗದ ಪತ್ತೆಯಾಗುತ್ತದೆ. ಈಗಾಗಲೇ ದನವು ಕ್ಷೀರಜ್ವರ ಮ್ಯಾಸ್ಟೈಟಿಸ್ ಅಂತ ಏನು ಹೇಳ್ತೀವಲ್ಲ ಕೆಚ್ಚಲುವೆ, ಕ್ಷೀರಜ್ವರ TRP ಅಂದರೆ ಜಠರದ ಎಡಭಾಗದ ಸ್ಥಳಾಂತರ, ಕೆಚ್ಚಲು ಅಥವಾ ಗರ್ಭಕೋಶದ ಬಾವು, ಮೂತ್ರಕೋಶದ ಬಾವು, ಕಿಡ್ನಿ ತೊಂದರೆ ಮುಂತಾದ ರೋಗದಿಂದ ನರಳುತ್ತಿದ್ದರೆ ಕೀಟೋಸಿಸ್ ರೋಗದ ಚಿಕಿತ್ಸೆಗೂ ಮೊದಲು ಇವುಗಳಿಗೆ ಚಿಕಿತ್ಸೆ ಕೊಡಿಸಬೇಕು. ನರಗಳಿಗೆ ಪ್ರಭಾವ ಬೀರುವ ಸ್ವರೂಪದ ಕೀಟೋಸಿಸ್ ರೋಗವನ್ನು ಅದೇ ತೆರನಾದ ರೋಗ ಲಕ್ಷಣಗಳನ್ನು ತೋರಿಸುವಂತಹ ನಾಯಿ ಹುಚ್ಚು ರೋಗ ಅಂದರೆ ರೇಬಿಸ್, ಹುಚ್ಚು ನಾಯಿ ಕಡಿದ್ರೆ ಬರ್ತೈತಲ್ಲ ಆ ರೋಗ, ಲಿಸ್ಟೀರಿಯಾಸಿಸ್ ಮುಂತಾದವುಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ತಜ್ಞ ಪಶುವೈದ್ಯರ ಪರೀಕ್ಷೆಯಿಂದ ತಿಳ್ಕೊಳ್ಬೇಕು. ಪರೀಕ್ಷೆ ಮಾಡಿದ ನಂತರ ಪಶುವೈದ್ಯರು ಅದನ್ನು ಹೇಳಿಯೇ ಹೇಳುತ್ತಾರೆ. ಯಾವುದೇ ಕಾರಣಕ್ಕೂ ಹೈನುಗಾರರು ತಮ್ಮದೇ ಆದ ನಿರ್ಣಯ ಮಾಡಕೂಡದು. ಕರು ಹಾಕುವ ಅಂದರೆ ಈಯುವಂಥ ಸಂದರ್ಭದಲ್ಲಿ ಹಸುವು ಅಥವಾ ಎಮ್ಮೆ ತೀರಾ ತೆಳಗಾಗಿಯೂ ಅಥವಾ ದಪ್ಪನಾಗಿಯೂ ಇರಕೂಡದು. ಇದು ಗಮನಿಸಬೇಕಾದಂಥ ಮಹತ್ವದ ಅಂಶ. ತೀರಾ ತೆಳಗನೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ಗರ್ಭಾವಸ್ಥೆಯಿಂದಲೇ ಸೂಕ್ತ ಸಮತೋಲನ ಆಹಾರ ಹಾಗೂ ಹಿತಕರವಾದ ವ್ಯಾಯಾಮ ನೀಡುತ್ತಿರಬೇಕು. ಕರು ಹಾಕುವುದಕ್ಕಿಂತ ಪೂರ್ವವೇ ದಿನಕ್ಕೆ 1 ಕಿಲೋಗ್ರಾಂನಿಂದ ಕ್ರಮೇಣ 5 ಕಿಲೋಗ್ರಾಂವರೆಗೂ ದಾಣಿ ಮಿಶ್ರಣವನ್ನು ಕೊಡಬೇಕು. ಎಲ್ಲ ಹಂತದಲ್ಲಿಯೂ ಖನಿಜ ಮಿಶ್ರಣವನ್ನು ಕೊಡಲೇಬೇಕು. ಪಶುವೈದ್ಯರ ಸಲಹೆಯಂತೆ ನಡೆದುಕೊಳ್ಳುವುದು ಬಹಳ ಉತ್ತಮ. ಹೀಗೆ ಎಮ್ಮಿಗೆ ಇಡಕ್ಕೆ ಹಾಯೋದನ್ನು ಅದೈತಿ ಅಂತ ಹೇಳೋದನ್ನಾಗಿ ಯಾವ ಹೇಗೆ ಗುರುತಿಸಬೇಕು ಮತ್ತು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ಪಶುವೈದ್ಯರ ಸಲಹೆ ಮೇರೆಗೆ ನೀವು ಇನ್ನಷ್ಟು ಮಾಹಿತಿನ ಪಡೆಯಬಹುದು. ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ತಾವೇ ರೈತರು ಕೇಳಿದಂಥ ಪ್ರಶ್ನೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಈ ಜವಾರಿ ಬಸಣ್ಣನ ನಮಸ್ಕಾರಗಳು.